ಇವನ ಹೆಸರು ಕಾಂತ, ಗಂಗನಾಡಿನ ಪ್ರಮುಖ ತಲೆ, ಹಾಸನದಲ್ಲಿ ಮನೆಗಿನ ಎಲ್ಲ ಕಟ್ಕೊಂಡು ಓಡಾಡ್ತಿರೋ ಸಿಕ್ಕಾಬಟ್ಟೆ ಪೊಲಿಟಿಕ್ಸ್ ಅಲ್ಲಿ ಆಕ್ಟಿವ್ ಇರುವಂತ ಮನುಷ್ಯ, ದಳದ ಅಧ್ಯಕ್ಷ, ಏನೋ ಒಂದು. ಇವನ ಮನೆ ಮುಂದಗಡೆ ಇಲ್ಲೊಂದು ಅಕ್ರಮ, ಏನಂತಾರೆ, ಫುಟ್ಪಾತ್ ಒಳಗಡೆ ಗಾರ್ಡನ್ ಮಾಡ್ಕೊಂಡಾರೆ ವಿತ್ ಬೇಲಿ. ಆ ಕಡೆಯಿಂದ ಲಾರಿ ಬಂದ್ರೆ, ಈ ಕಡೆಯಿಂದ ಒಂದು ಟ್ರ್ಯಾಕ್ಟರ್ ಬಂದ್ರೆ ಮಕ್ಕಳು ಆ ಕಡೆಗೆ ಹೋಗ್ಬೇಕೋ ದೇವ್ರೆ ಬಲ. ಹಂಗೆ ನಾ ತಿರುಚಿ ಹಿಂಗ ನೋಡ್ತೀನಿ, ಈ ಮಾರ ಯಾ ಫುಟ್ಪಾತ್ ಅಲ್ಲಿ ಇಲ್ಲೊಂದೊಂದ ಸಣ್ಣದ ಒಂದ್ ಮಾಡಾನೆ, ಇದಲ್ದಲೆ ಸಾಲದು ಅಂತ ಇಲ್ಲೊಂದು ಉದ್ದನೇದ್ ಮಾಡಾನೆ, ಅದೂ ಸಾಲದು ಅಂತ ಅನ್ಬಿಟ್ಟು ಹಿಂಗೆ ಇಲ್ಲಿ ಏನಂತಾರೆ ಚೀಲದಲ್ಲಿ ಅದನ್ನ ಕವರ್ ಬೇರೆ ಮಾಡ್ಕೊಂಡಿದ್ದಾನೆ. ಅಂದ್ರೆ ಫುಟ್ಪಾತ್ ಅಲ್ಲಿ ಮನುಷ್ಯರು ಓಡಾಡಂಗಿಲ್ಲ, ಎಮ್ಮೆ ದನಗಳು ಓಡಾಡಂಗಿಲ್ಲ ಹಿಂಗೆ. ಕೇಳ್ರಿ, ಈ ಕಡೆ ಸೈಡ್ ಅಲ್ಲಿ ದನಗಳು ಎಮ್ಮೆ ದನಗಳೆಲ್ಲ ನಿಲ್ಲಿಸ್ಕೊಳ್ಳಕ್ಕೆ ಮಾಡ್ಕೊಂಡಿದ್ದಾರೆ. ಇದೇನಿ ದನ ಎನ್ನೆಮ್ಮ ದನ, ಈ ಕಾಂತಂದೋ ಅಥವಾ ಇನ್ಯಾವ್ರದೋ ಊರಿನ ಜನದ, ಇವೇನಪ್ಪ ಇವ ನೆಟ್ಟಿದ್ರೆ ಇಲ್ಲಿ ಕಟ್ಟಿದ್ರೆ ಇನ್ನು 2 ನಿಮಿಷಕ್ಕೆ ಇನ್ನೊಂದ್ ಕಡೆ ಕಟ್ಕೋಬಹುದು. ಆದ್ರೆ ಇವರ ಈ ಇದು ಕೈದೋಟ, ಫುಟ್ಪಾತ್ ಕೈದೋಟ, ಇದನ್ನ ಹೆಂಗೆ ನಾವು ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡಕ್ ಹಚ್ಚಿದೆ ಲಾರಿ ಬಂತು ಅಂದ್ರೆ ಇವ್ರಿಗೆ ನನ್ಗೆ ಹೇಳಿ ಹೇಳಿ ಸಾಕಾಯ್ತು. ನೋಡ್ರಿ, ಇವ್ರ ಅಪ್ಪ ಸ್ಕೂಲ್ ಮಿನಿಸ್ಟರ್ ಆಗಿ ರಿಟೈರ್ ಆಗಿರೋ ಮನುಷ್ಯರು, ಅವ್ರಿಗೂ ಬುದ್ಧಿ ಹೇಳಾಯ್ತು, ಅವ್ರ ಅಮ್ಮ ಹೆಂಡತಿ ಒಬ್ರು ಇದಾರೆ ಅವ್ರಿಗೂ ಹೇಳಾಯ್ತು, ಅಜ್ಜಿ ಹಳೆ ತಲೆ, ಇವ್ರಿಗೆ ಯಾರಿಗೂ ಒಂಚೂರು ಅರ್ಥ ಆಗಕ್ಕಿಲ್ಲ. ಅದ್ ಇವ ಹಾಸನ ಗೀಸನೆ ಎಲ್ಲ ಸುತ್ತಾನೆ, ಹಾಸನದಲ್ಲಿ ಮನೆನೂ ಕಟ್ತಾನೆ, ಅಲ್ಲೂ ಹೋಗಿ ಇಂಥವೇ ಕೆಲಸ ಮಾಡೋ ಚಾನ್ಸ್ ಇರ್ತದೆ. ನೋಡ್ಕೊಳ್ಳಿ ಜನ, ನಮಗೆ ಇದು ಫುಟ್ಪಾತ್ ಕ್ಲಿಯರ್ ಆಗ್ಬೇಕು. ಕ್ಲಿಯರ್ ಮಾಡಿಸ್ಕೊಡೋ ಕೆಲಸ ಗ್ರಾಮ ಪಂಚಾಯತಿ ಅವ್ರು ಮಾಡ್ತಾರೋ ಅಥವಾ ತಾಲೂಕ್ ಪಂಚಾಯತಿ ಅವ್ರು ಮಾಡ್ತಾರೋ ಅಥವಾ ನೋಡ್ರಿ ಇಲ್ಲುಂಟು, ಇವ ನಿಂತಿರೋದು ಎಕ್ಸಾಕ್ಟ್ಲಿ ಜಾಗ ಟ್ರೆಂಚ್ ಆಯ್ತಾ, ಟ್ರೆಂಚ್ ಗ್ರಾಮ ಪಂಚಾಯತಿ ದುಡ್ಡಿಂದ ಕನ್ಸ್ಟ್ರಕ್ಷನ್ ಮಾಡಿರೋದು. ಆ ಟ್ರೆಂಚ್ ಇನ್ನ ಈ ಕಡೆ ಸಕ್ಕಿರೋದೆಲ್ಲ ಹಾಕೈತಿ. ಇಷ್ಟು ಟೋಟಲಿ ಎಂತ ಮುದ್ದು 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 ಗಾರ್ಡನ್ ಮಾಡಿದಾರೆ ನೋಡ್ರು ಇಲ್ಲಿ. ಎಲ್ಲ ಫುಟ್ಪಾತ್ ಅಲ್ಲಿ ಇಟ್ಕೆ ಜೋಡಿಸ್ಕೊಂಡು, ಗಾರ್ಡನ್ ಮಾಡ್ಕೊಂಡು ಇಟ್ಕೊಂಡು, ಇದು ಇಲ್ಲಿ ಫುಟ್ಪಾತ್ ಪ್ರಾಪರ್ಟಿ ಫುಟ್ಪಾತ್, ಇದೆಲ್ಲ ಕ್ಲಿಯರ್ ಮಾಡ್ಬೇಕಾಗಿರೋದು ಅವ್ರ ಜನ. ನಾನು ಇದ್ರೊಳಗಡೆಯಿಂದ ಒಂದ್ ಕಡ್ಡಿ ಕಿತ್ಕೋದ್ರಿ, ಇವ ಏನಾರು ನನ್ನ ಹೊಡಿ ಹಿಡಿತಾನ, ಹೊಡಿತಾರಂತೆ, ಇವ್ ಹೊಡಿತಾನಂತೆ ನನಗೆ. ಫುಟ್ಪಾತ್ ಒಳಗಡೆ ಗಿಡ ತಗೊಂಬಂದ್ ನೆಟ್ಕೋಬಿಟ್ಟು ಇಲ್ಲಿ ಹೆಂಡತಿ ಮುಂದಗಡೆನೆ ಕಿತ್ಕೋ ಹೋಯ್ತೀನಿ ಒಂದ, ಇವ ಹೊಡಿತಾನೆ ನೋಡಿಬಿಡ್ತೀನಿ. ಏನಾರು ಸರಿ, ನನ್ಗೆ ಇಷ್ಟ ಬಂದಿದ್ದು ನೀ ತಗೊಂಡೋಗ, ನೀ ತಗೊಂಡ್ಬಂದ್ ಫುಟ್ಪಾತಿಗೆ ಹೋಗಿದ್ರೆ ಬಂದ್ರಿ ಇದ್ ಮಾಡಿಸ್ಕೊಳ್ಳ ಸರ್ವೆ. ನಾನು ಲೇ ಇದು ಯಾವ ಬಣ್ಣದೇ ಅಮ್ಮ, ಇದು ಅದೇ ಇದು ದಾಸಿವಾಳ. ಯಾವ ಬಣ್ಣದ ಅಲ್ಲ ಅಲ್ಲೆಲ್ಲ ಕಟ್ ಮಾಡಕ್ ನಂಗೆ ಬೇಡ, ನಿಮ್ಮನೆ ಫುಟ್ಪಾತ್ ಸ್ಪೆಷಲ್ ಅಲ್ಲ, ನಿಮ್ಮ ಮನೆ ಹತ್ರ ಒತ್ತುವರಿ ಆಗಿರೋ ಫುಟ್ಪಾತ್ ಐತಲ್ಲ ಇಲ್ಲಿ ಕೇಳ ಸರ್ವೆ ಅಂತ ಮಾಡೋದ. ನಿಮ್ ಗಂಡ ಇಲ್ಲೂ ಟ್ರೆಂಚ್ ಮೇಲೆ ನಿಂತಿಲ್ವ? ಈ ಟ್ರೆಂಚ್ ಮೇಲೆ ಏ ಇಲ್ಲೊಬ್ಬಳು ಹೆಂಡತಿ ಹೆಡ್ಡ ಚಿಕ್ಕಮ್ಮಣಿ ಏನನ್ನು ಹೇಳ್ತಾಳೆ, ಅವ ನೀನ್ ಹೇಳ, ನೀ ಹೇಳ್ಬಿಡ ಅಜ್ಜಿ. ನಾನ್ ತಲೆ ತಿಂತಿಲ್ಲ ನಿಮಗೆ, ಹಳೆ ಕಾಲದಿಂದ ಹೇಳಿ ಹೇಳಿ ಸಾಕಾತಿ. ಇವ್ರಿಗೆ ಎರಡ್ ಮೂರು ತಿಂಗಳಿಂದ ಹೇಳಿ ಹೇಳಿ ಸಾಕಾತಿ. ಇವ್ರೆಲ್ಲ ದೊಡ್ಡ ತಲೆಗೂ ಅರ್ತಾಗಲ್ಲ, ಈ ಸಣ್ಣ ತನಗೂ ಅರ್ತಾಗಲ್ಲ, ಹೆಂಡತಿಗಂತೂ ಏನೇನು ಟೋಟಲಿ ಅರ್ಥ ಆಗಿರ್ಗಿಲ್ಲ. ಇದ್ರ ಮನೆ ಮುಂದಲ್ಲೂ ಲೇ ನೀನು ಮಾಡ್ಕೊಂಡಿದ್ಯೇನೋ ಮನೆ ಮುಂದೆ ಹಿಂಗೆ ಗಾರ್ಡನ್ ಗಾರ್ಡನ್ ಮನೆ ಮುಂದೆ ಹೂವಿನ ಗಿಡ ಬೆಳ್ಕೊಳತ್ತ ನಡ್ಕೊಂಡು ಹೋಗೋರು. ಫುಟ್ಪಾತ್ ಅಲ್ಲಿ ಹೋಗೋ ಜನ ಯಾ ಕಡೆ ಹೋಗ್ಬೇಕು? ಫುಟ್ಪಾತ್ ಅಲ್ಲಿ ಹೋಗೋ ಜನ ರಸ್ತೆ ಎಲ್ಲ ನಡೆಸಿರ್ತಿ, ದೊಡ್ಡ ದೊಡ್ಡ ಮರ ಹೋಗಿ ಕೇಳಂತವ. ನಮ್ಮ ಊರಿನ ಕತೆ ನಾ ಕೇಳ್ಕತೀನಿ, ಬೇರೆ ಊರಿನ ಕತೆ ಅವ್ರವ್ರ ಕೇಳ್ಕೊತಾರೆ. ನೀನು ಆ ಊರ್ನವ್ರು ಅವ್ರವ್ರೇ ಕೇಳ್ಕೊತಾರೆ. ಪೂರಾ ದೇಶದೆಲ್ಲ ನಂಗೆ ಸರಿ ಮಾಡ್ಕೊಳಕಾಗಿಲ್ಲ. ನಮ್ಮ ಊರಲ್ಲಿ ಕಳ್ಳರು ಕಂಡ್ರೆ ಕಳ್ಳರು ಬಿಡೋಣಲ್ಲ. ನಿಮ್ಮನೆ ಮುಂದೆ ಇಟ್ಟುಂಟೋ ಒಕ್ಕಲಿಗರ ಸೇನೆಯ ಗೌಡ ರಕ್ಷಿತ್ ಗೌಡ ಏನ ಏನಕ್ಕೆ ಹಿಂಗೆಲ್ಲ ಬಂದು ಬಂದು ಅಕ್ರಮ ಮಾಡ್ಕೊಂಡು ನನ್ನ ಕೈ ಸಿಗಾಕತ್ತಿರ್ರೆ? ಈಗಳು ಈಗಿನ ಹೇಳಿದೆ ಈಗ ಏನಂದ ಈಗಿನ ನೀನು ಅಲ್ಲಿ ಬಾಗಿಲ ತರ ನಿಂತ್ಕೊಂಡು ಅದೇನು ಅನ್ಕ ಹೋದಲ್ಲ ನನ್ಗೆ ಬೈಕಿಲ್ಲೇನಂದೆ ಟ್ರೆಂಚ್ ನೀನು ನೆಂತಿದ್ಯಲ್ಲ ಟ್ರೆಂಚ್ ಅದು ಪಂಚಾಯತಿಯಿಂದ ದುಡ್ಡು ಕೊಟ್ಟು ಪಂಚಾಯತಿ ದುಡ್ಡಲ್ಲಿ ಎಕ್ಸಿಕ್ಯೂಟ್ ಆಗಿರೋ ಟ್ರೆಂಚ್ ನೀ ಕಟ್ಟಿಸ್ಕೊಂಡ್ರೆ ಅದಲ್ಲ. ಹಾ ಲೆಕ್ಕ ತೆಗಿಸ್ಬಿಡ್ತೀನಿ, ಲೆಕ್ಕ ತೆಗಿಸ್ಬಿಡ್ತೀನಿ ನಾನು. ಟ್ರೆಂಚ್ ಇಂದ ಆ ಕಡೆ ಕಟ್ಟೆ ನಿಮ್ಮ ಆಸ್ತಿ, ಈ ಕಡೆಗೆ ಪಂಚಾಯತಿ ಗವರ್ಮೆಂಟ್ ಆಸ್ತಿ. ಯಾರು ಬೇಕಾದ್ರೂ ಇಲ್ಲಿ ಓಡಾಡೋ ಜಾಗ,
ಅಲ್ಲಿ ನೋಡ್ರಿ ಬಂದ್ರು ನೋಡ್ರಪ್ಪ ಇವ್ರು ದೊಡ್ಡ ದೊಡ್ಡವ್ರು ಇಲ್ಲಿ ಭಾಗ ಇವ್ರಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರು ಕೈ ಯಾವಾಗ ಮುರಿದೋಯ್ತು ಕಣೆ, ಇಲ್ಲಿ ಕೈ ಯಾವಾಗ ಮುರಿದೋಯ್ತ ಕಣೆ, ಲಾಸ್ಟ್ ಟೈಮ್ ಇವ್ರತ ಬಂದಾಯ್ತ ಒಳ್ಳೆ ಮಾತಲ್ಲಿ ಹೇಳೋಗಿದ್ದೆ, ನಿಮಗಿಂತ ಈ ಮನೆ ಒಳಗಡೆ ಅರ್ಥ ಮಾಡ್ಕೊಳ್ಳೋ ತಲೆ ಇನ್ಯಾರು ಇಲ್ಲ, ತಗ್ಸಾಕಿ ಇದನ್ನ ಇಲ್ಲಿಗಲ್ ಗಾರ್ಡನ್ ಅಂತ ಅನ್ಬಿಟ್ಟು ಹೇಳಿದ್ದೆ. ಇವ್ರಿಗೆ ಅರ್ಥ ಆಗಿಲ್ಲ ನೋಡ್ರಿ, ನಾನ್ ಹೇಳಿದ್ ಅರ್ಥ ಆಗ್ಲಿಲ್ಲ ನೋಡ್ರಿ, ಭಗವಂತ ಮೇಲಿಂದ ಕೈಯೇ ಮುರಿದಾಸವನಂತ ಎಲ್ ಬಿದ್ರ ಕಣೆ, ಅಲ್ಲ ಕೈಯಲ್ಲಿ ಮುರಿದೋಯ್ತು, ಕೈಯಲ್ಲಿ ಮುರಿದೋಯ್ತು ಎಲ್ಲಿ, ಯಾರ ಬೀಳ್ಸಿದ್ರ, ಯಾರು ಬೀಳ್ಸಿದ್ರು ಇಲ್ಲಿ ಅಮ್ಮ ಮಾಡಿದ್ರೆ ಇವ್ರದೆಲ್ಲ ಬರೀ ಎದ್ಕೇನಂತಾರೆ ಎದ್ಕೇನಂತಾರೆ ವ್ಯಂಗ್ಯ ವ್ಯಂಗ್ಯ, ನೀ ಹೇಳಪ್ಪ ಅಣ್ಣ ನಿನ್ನ ಏನ ಬೀಳ್ಸ್ತಾರಲೇ ಏನೋ ಒಟ್ಟಿಗೆ ಇವರಿಗೆ ಭಗವಂತ ಮೇಲಿಂದ ನೋಡ್ರಿ ಪಾಪ ಕೈ ಮುರಿದಾಕ್ಬಿಡಣ್ಣ, ನನ್ನ ಮಾತು ಒಳ್ಳೆ ಮಾತ ಕೇಳಲಿಲ್ಲ, ಈಗಲೂ ಹೇಳ್ತೀನಿ ತಗ್ಸಾಕೋದಿನಲ್ಲ, ಈಗಲೂ ಹೇಳ್ತೀನಿ ಇದನ್ನೆಲ್ಲ ತಗ್ಸಾಕಿದ್ದೀನಲ್ಲ, ನಾನು ಪೊಲೀಸ್ ಕರ್ಕೊಂಡ್ರೆ ನೀ ಅವ್ರೆ ಮರ್ಯಾದೆ ಹಾಳಾಗೋಯ್ತಿದ್ದೆ, ನಿಂದು ಮಾಡ್ರದು ಮಾಡ್ರದ್ದು ಮರ್ಯಾದೆ ಹಾಳಾಗುತ್ತೆ ಅಲ್ವಾ, ಹೋದ್ರೋಗ್ಲಿ ಅಂತ ನೋಡ್ರಿ ಇವ್ರು, ಇವ್ರು ಯಾವ ಸೀಮೆ ಇವ್ರು ಹೋದ್ ಫೋಕಸ್ ಮಾಡಿ ತೋರಿಸ್ತೀನಿ, ಇವ್ರು ನಂಬರ್ ಒನ್ ನಮ್ಮ ಊರಿನ ಬಜಾರಿಯರ ಗುಂಪಿಗೆ ಸೇರ್ಕೊಳ್ಳಂತ ಜನರು, ಅವ್ರದ್ದು ಎಲ್ಲ ನೋಡ್ತಾನೆ, ಅವ್ರದ್ದು ತೋರ್ಸಾಯ್ತು, ಅವ್ರದ್ದು ತೋರ್ಸಾಯ್ತು ನೋಡ್ರಿ, ಇವ್ರು ಅಲ್ಲೊಂದಿದೆ ದೊಡ್ಡ ಬಂಗಲೆ, ಈ ಬಂಗಲೆ ಕೆಳಗಡೆ ಇಮಿಡಿಯೇಟ್ ಸ್ಕೂಲಿಗೆ ಮುಂದಗಡೆ, ಮತ್ತೆ ಫುಟ್ಪಾತ್ ವೈಲೇಷನ್, ಯಾರು ಹೇಳೋರು ಇಲ್ಲ ಕೇಳೋರು, ಈ ಊರಲ್ಲಿ ಯಾರಿದ್ದಾರೋ ಪಂಚಾಯತಿ ಮೆಂಬರಪ್ಪ ಅವನೇ ದೊಡ್ಡ ಗುಳಿಗೆಟ್ಟು ಕೂತಾನೆ, ಕೊಳತ್ ನಾರ್ತಾ ಇದ್ದಾರ ಅಲ್ಲೇನೆ, ಮತ್ತಿನ್ಯಾರು ಏನ್ ಸರಿ ಮಾಡ್ಸಕಾಗತ್ತೆ, ಇಲ್ಲಿ ಏನು ಸರಿ ಆಗದಿಲ್ಲ, ಜನಗಳು ಬರ್ಬೇಕು ಇಲ್ಲಿಂದ ಅರ್ಕಲ್ಗೂಡಿಂದ ಬರ್ತಾರೋ ತಾಲೂಕ್ ಪಂಚಾಯತಿಯಿಂದ ಬರ್ತಾರೋ ಜೆಡ್ ಪಿಯಿಂದ ಬರ್ತಾರೋ ಯಾರೋ ಬಂದು ಸರಿ ಮಾಡಿಸ್ಬೇಕಾಯ್ತೆ, ಇಲ್ಲದೆಲ್ಲಾದ್ರೆ ಇವರೆಲ್ಲ ಈ ಸೀಮೆ ಭಂಡಾರೆ.